ಇನ್ನೊಮ್ಮೆ ಅಲ್ಲಿ ಒಂದು ಹೆಂಗಸು, ಅವಳು ಪಾಪ ಅವಳು ಏನು ಕರ್ಮನೂ ಗೊತ್ತಿಲ್ಲ, ತುಂಬ ವರ್ಷ ಮದುವೆ ಆಗಲಿಲ್ಲ, ಮದುವೆನೇ ಆಗಲಿಲ್ಲ, 20 ವರ್ಷ ಆಯಿತು, 21 ವರ್ಷ ಆಯಿತು, ಮನೆಯವರಿಗೆ ಟೆನ್ಷನು, ಅವಳಿಗೂ ಟೆನ್ಷನು, ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತೇಳಿ ಹಾಗೆ ಎಲ್ಲ ಕಡೆ ನೋಡಿ ಮದುವೆ ಆಗದಿದ್ರೆ ಮಕ್ಕಳಾಗದಿದ್ರಲ್ಲೆಲ್ಲ ದೇವಸ್ಥಾನ ದೇವಸ್ಥಾನ ತಿರುಗ್ತಾ ಇರ್ತಾರೆ ನೋಡಿ ಹೆಂಗಸರಿಗೆ, ಎಕ್ಸ್ಪೆಷಲಿ ಆಗಿ ಎಲ್ಲ ಕಡೆ ಹೋಗ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲೋ ಹೋದ್ರು ಎಲ್ಲೋ ಮದುವೆ ಆಗ್ತದೆ ಆಗ್ತದೆ ಹೇಳ್ತಾರೆ, ಓದು ಆಗ್ತಾನೆ ಇರಲಿಲ್ಲ. ವರ್ಷ ಒಂದು ಉರುಳಿತು, ಎರಡು ಉರುಳಿತು, ವರ್ಷ ವರ್ಷ ಆಗ್ತಾ ಇದೆ, 25 ಆಯಿತು, 30 ಆಯಿತು, ಹಾಗೆ ಸುಮಾರು 35 ವರ್ಷ ಆಯಿತು, 40 ವರ್ಷ ಆಯಿತು, ಮದುವೆನೇ ಆಗಲಿಲ್ಲ. ಅವಳು ದೇವಸ್ಥಾನ ತಿರುಗಿ ತಿರುಗಿ ಅವಳಿಗೆ ಸಾಕಾಯಿತು, ಇದ್ದ ಕಡೆ ಇದ್ದ ಕಡೆ ಎಲ್ಲ ಹರಕೆ ಹೊತ್ತು ಹೊತ್ತು ಸಾಕಾಯಿತು, ಮದುವೆನೇ ಆಗಲಿಲ್ಲ. ಕೊನೆಗೆ ಅವಳು ಕೇಳಿಪಟ್ಲು, ಇಲ್ಲಿ ನಮ್ಮ ರಾಜಪುರದಲ್ಲಿ ಜಗನ್ನಾಥ ಇದ್ದಾನೆ, ಅವ ಸಾಮಾನ್ಯ ಜಗನ್ನಾಥ ಅಲ್ಲ, ಮಾತಾಡೋ ಜಗನ್ನಾಥ, ನಾವೇನು ಪ್ರಾರ್ಥನೆ ಮಾಡಿದ್ರು ನೆರವೇರಿಸಿ ಕೊಡ್ತಾನೆ, ತುಂಬ ಜೋರು ಇದ್ದಾನವ, ಏನು ಹೇಳಿದ್ರು ಮಾಡಿಕೊಡ್ತಾನೆ, ತುಂಬ ಭಕ್ತರನ್ನು ತುಂಬ ಪ್ರೀತಿಸ್ತಾನೆ, ನೀವು ಅಲ್ಲಿ ಹೋಗಿ ಪ್ರಯತ್ನ ಮಾಡಿ, ಮದುವೆ ಆದರೂ ಆಗದಿದ್ರು 40 ವರ್ಷ ಆಯ್ತು, ಇನ್ನೇನು ವಿಚಾರ, ಆದರೂ ಒಂದು ಜಗನ್ನಾಥನ ಹತ್ರ ಕೇಳಿ ಅಂತೇಳಿ ಕೇಳಿ, ನೀವು ಜೋರಾಗಿ ಹೋಗಿ ಕೇಳಿ, ಅವ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾನೆ ಅಂತೇಳಿ ಹೇಳಿದರು. ಆ ಹೆಂಗಸು ಕೂಡ ಏನಾದರೂ ಆಗಲಿ ಜಗನ್ನಾಥನ ಈ ಕೆಲವು ಲೀಲೆಗಳನ್ನು ಕೇಳಿಕೊಂಡಿದ್ರು. ಓ ಜಗನ್ನಾಥ ತುಂಬ ಇದ್ದಾನೆ, ಇಲ್ಲಿ ಕ್ರಿಯಾಶೀಲನಾಗಿದ್ದಾನೆ, ಯಾರು ಭಕ್ತರ ಪ್ರಾರ್ಥನೆಗಳನ್ನು ನೆರವೇರಿಸ್ತಾನೆ, ಪ್ರೀತಿಯಿಂದ ಭಕ್ತಿಯಿಂದ ತನ್ನಡ್ತಕ್ಕಂತಹ ಭಕ್ತರನ್ನು ಅವ ಅನುಗ್ರಹಿಸ್ತಿದ್ದಾನೆ ಅಂತೇಳಿ ಈ ವಿಚಾರವನ್ನು ಅವಳು ತುಂಬ ಚೆನ್ನಾಗಿ ಕೇಳಿದ್ಲು. ಆವಾಗ ಕೂಡ ಜಗನ್ನಾಥ ಟೆಂಪಲ್ನಲ್ಲಿ ಯಾರಿಲ್ಲ, ಜಗನ್ನಾಥ ಬಲದೇವ್ ಸುಭದ್ರ ಮಹಾರಾಣಿ ಇದ್ದಾಳೆ, ಇದೆಲ್ಲ ಉಂಟು, ಉಳಿದದೆಲ್ಲ ಉಂಟು. ಆಮೇಲೆ ಹಿಂದ್ಗಡೆ, ಅದರ ಹಿಂದ್ಗಡೆ ಪೂಜಾರಿಯವರು ಇದ್ದರು, ಜಗನ್ನಾಥ್ ಇವರು ಇವಳೇನೆನ್ಸ್ರಿ ಯಾರಿಲ್ಲ ಅಂತೇಳಿ ಗಟ್ಟಿಯಾಗಿ ಜಗನ್ನಾಥನ ಹತ್ರ ಕೇಳ್ತಿದ್ದಾಳೆ, ಏನು ಮಾರೆ ಈ ಜನ್ಮದಲ್ಲಿ ನನಗೆ ಮದುವೆ ಆಗೋ ಚಾನ್ಸ್ ಉಂಟಾ ಇಲ್ವಾ, 40 ವರ್ಷ ಆಯಿತು, ಇದ್ದ ದೇವಸ್ಥಾನಕ್ಕೆಲ್ಲ ಹೋಗಿ ತಿರುಗಿ ತಿರುಗಿ ಸಾಕಾಗಿದೆ ನನಗೆ, ನನಗೆ ಮದುವೆ ಮಾಡಿಸ್ತೀಯಾ ಇಲ್ವಾ ಅಂತ ಹೇಳುವಾಗ, ನಿನ್ನ ಮದುವೆ ಆಗ್ತದೆ ಇಲ್ವಾ ಒಂದು ಮಾತು ಹೇಳು, ಆಗುದಿಲ್ಲ ಅಂತೇಳಿದರೆ ನಾನು ನನ್ನಷ್ಟಿಗೆ ಸುಮ್ಮನಿರ್ತೇನೆ, ಆಗ್ತದೆ ಅಂತೇಳಿದರೆ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಗಟ್ಟಿಯಾಗಿ ಕೇಳ್ತಿದ್ದಾಳೆ, ಯಾರಿಲ್ಲ ಅಂತೇಳಿ ಒಂದು ಅದೊಂದು ಯಾರಿಲ್ಲಲ್ಲ, ಒಬ್ಬನ ಜಗನ್ನಾಥ ಬಲದೇವ್ ಸುಭದ್ರ ಮಹಾರಾಣಿ ಇರೋದು ಅಲ್ಲಿ, ಬೇರೆ ಯಾರು ಇವಳು ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ಜನ ಇಲ್ಲ ಅಂತೇಳಿ ಗಟ್ಟಿಯಾಗಿ, ಆಗ್ತದ ಇಲ್ವ ಒಂದು ಮಾತು ಹೇಳು ಅಂತೇಳಿ ಹೇಳ್ತಾ ಇದ್ದಾಳೆ ಜೋರಾಗಿ. ಪೂಜಾರಿ ಹೊರಗಡೆ ಅಲ್ಲಿಂದ ಕೇಳಿಸ್ತಾ ಉಂಟು, ಅವರು ಆ ಪರದೆ ಹಿಂದ್ಗಡೆ ಇದ್ದಾರೆ ಪೂಜಾರಿ, ಅವ್ರು ಹೇಳಿದ್ರು ಆಗ್ತದೆ ಮಾರದೆ ಚಿಂತೆ ಮಾಡಬೇಡ ಅಂತೇಳಿ, ಅವ್ರು ಈ ಮುಖವನ್ನೆಲ್ಲ ನೋಡಲಿಲ್ಲ, ಇವಳಿಗೆ ಇನ್ನು ಮದುವೆ ಆಗೋ ಸಾಧ್ಯತೆ ಉಂಟಾ ಇಲ್ವಾ ಅಂತೇಳಿ ಹೊರಗೆ ಬಂದು ಮುಖ ನೋಡ್ತಿದ್ರೆ ಸುಮ್ಮನೆ ಇರ್ತಿದ್ರು. ಅವ್ರ ಪಾಪ ಇವಳದು ಈ ಗಟ್ಟಿ ಸೌಂಡನ್ನು ಕೇಳಿ ಸಣ್ಣಗೆ ಅಲ್ಲಿಂದ ಬರ್ತಿದ್ರು, ಯಾರ ಭಕ್ತರು ಸರಿ ಅಂತೇಳಿ ಅವ್ರು ಹೊರಗಡೆನ ದೇವ್ರದ್ದು ಪಾತ್ರ ತೊಳಿತಾ ಏನ ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರು ಗಟ್ಟಿಯಾಗಿ ಹೇಳಿದ್ರು, ಆಗ್ತದೆ ನಿನಗೆ ಮದುವೆ ಆಗ್ತದೆ ಚಿಂತೆ ಮಾಡಬೇಡ ಅಂತೇಳಿ. ಇವಳನ್ಸ್ಕ ಜಗನ್ನಾಥನ ಹೇಳಿದು ಅಂತೇಳಿ ತುಂಬ ಸಂತೋಷ ಪಟ್ಲು. ಪೂಜಾರಿ ಯಾರು ಇಷ್ಟು ಜೋರ್ನ ಅವಳು ಇಲ್ಲಿ ಬಂದು ನಮ್ಮ ಜಗನ್ನಾಥನನ್ನು ಬೆದರಿಸಿ ಕೇಳ್ತಿದ್ದಾಳೆ ಅಂತೇಳಿ ಹೊರಗಡೆ ಬಂದು ನೋಡ್ತಾರೆ, ಒಂದು 40 ಆಗಿದೆ ಇವಳಿಗೆ. ಓಹ್, ನಾನು ಇವಳಿಗೇನೆ ಹೇಳಿದಾಗಾದ್ರೆ ಆಗ್ತದೆ ಅಂತೇಳಿ ಆ ಪೂಜಾರಿಗೊಂದು ಮನಸ್ಸಿಗಿದ್ದಾಯ್ತು, ಜಗನ್ನಾಥ ನಿನ್ನ ನಂಬಿ ಹೇಳಿದ್ದಾನೆ ಮಾರ ಸ್ವಲ್ಪ ನೋಡಿಕೊ ಒಂದು ಸ್ವಲ್ಪ ಅಂತೇಳಿ ಅವರು ಕೂಡ ಪ್ರಾರ್ಥನೆ ಮಾಡಿದರು. ಅವ್ರು ಕೂಡ ಹೇಳಿದ್ರು ಏನು ಚಿಂತೆ ಮಾಡಬೇಡ, ನಮ್ಮ ಜಗನ್ನಾಥನ ಬೆಳಗ್ಗೆ ಬಂದು ಏನು ಕೇಳಿದ್ರು ಅವ್ರು ಕೊಡ್ತಾನೆ, ಏನು ಆಲೋಚನೆ ಮಾಡಬೇಡ ಅಂತೇಳಿ ಹೇಳಿದರು. ಆಮೇಲೆ ಮತ್ತೆ ಬರುವ ವರ್ಷ ಬರ್ತಾಳೆ, ಒಂದು ಮಗು ಒಟ್ಟಿಗೆ ಬರ್ತಾಳೆ. ಪೂಜಾರಿ ಅವರಿಗೆ ಪೂಜಾರಿಗೆ ನೆನಪಿಸ್ಬಿಟ್ಲು, ನಿಮಗೆ ಜ್ಞಾಪಕ ಇದೆಯಾ, ನೀವು ಒಮ್ಮೆ ನಾನು ಕೇಳಿದ್ದೆ ನನಗೆ ಮದುವೆ ಆಗ್ತದ ಮದುವೆ ಆಗ್ತದ ಅಂತ ಕೇಳಿದೆ, ಮದುವೆನಾಗಿ ಮಕ್ಕಳಾಗಿ ಬಂದಿದ್ದೇನೆ ನೋಡಿ ಅಂತೇಳಿ ಮಗುವನ್ನು ಕೂಡ ಜಗನ್ನಾಥಿಗೆ ದರ್ಶನ ಮಾಡಿಸಿಬಿಟ್ರು. ಪೂಜಾರಿ ಕೂಡ ತುಂಬ ಸಂತೋಷಪಟ್ಟರು. ಜೈ ಜಗನ್ನಾಥ.